ಅದೆಲ್ಲ ಗೊತ್ತಿಲ್ಲ. ಈ ಸದ್ಯ ಹೇಳುವ ಪರಿಸ್ಥಿತಿ ನೋಡ್ರಿ, ರಾಜಕಾರಣದಲ್ಲಿ ಬಹಳ ದೊಡ್ಡ ಅನಾಹುತ ಆಗ್ತದೆ. ಅಕಸ್ಮಾತ್ ಏನಾರ ಒಬ್ಬ ಸಿಡಿ ಶಿವನಂತ ಬಂದ ಮುಖ್ಯಮಂತ್ರಿ ಆದ್ಬಿಟ್ರೆ ರಾಜ್ಯದ ಅಂತ ಏನ್ ಮಾಡ್ತದ ಅದೋ ಗತಿಗೆ ಹೋಗ್ತದೆ. ಯಾಕೆ ಬಹಳ ಮಹಾನುಭಾವರು ಕಟ್ಟಿದಂತ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಹಂತ ಬಹಳ ಕರ್ನಾಟಕ ರಾಜ್ಯದಲ್ಲಿ ಜನರಲ್ಲೂ ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಬಹಳ ವಿಚಾರ ಮಾಡುವಂತ ಸನ್ನಿವೇಶ ಇದೆ. ದೊಡ್ಡ ಅನಾಹುತ ಆಗಿದೆ. ಅದಕ್ಕೆ ಅದರದಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಒಂದು ವಿಚಾರ ಮಾಡಿ ಇದನ್ನ ರಾಜ್ಯನ ಉಳಿಸಲಿಕ್ಕೆಲ್ಲ ಪ್ರಯತ್ನ ಕೈಗೆ ಜೋಡಿಸಿದೆ. ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದ್ದೇನೆ, ಸಿದ್ದರಾಮಯ್ಯರು 13ರಿಂದ 18 ಸಿದ್ದರಾಮಯ್ಯ ಉಳಿದಿಲ್ಲ. ಅವ್ರ ಶಕ್ತಿ ಏನೈತೆ ನಂಗೆ ಗೊತ್ತಿಲ್ಲ. ನಾ ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು. ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯ ಆದ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ಏನಿರುತ್ತೆ ನಂಗೆ ಗೊತ್ತಿಲ್ಲ. ಆದ್ರೆ ಒಂದು ಮನವಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ, ಇದನ್ನು ಇದು ಪೂರ ಮುಗಿಸ್ಬೇಕಾರ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೇದು. ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಮುಂದೆ ಒಳ್ಳೇದಂತ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೋತೀನಿ. ಅವರು ನೈತಿಕ ಮನವಿ ಮಾಡಿ ರಾಜೀನಾಮೆ ಕೊಡೋದು ಒಳ್ಳೇದು. ಯಾಕಂದ್ರೆ ಒಬ್ಬ ಒಳ್ಳೆ ರಾಜಕಾರಣ ಅಂದ್ರೆ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿರ್ಕೆ ಬಂದದೆ ಅದನ್ನ ಬಿಟ್ಟು ಕಾನೂನು ಹೋರಾಟ ಮಾಡಿ ಕ್ಲೀನ್ ಚಿಟ್ ಬಂದ ಮಹಳಿಸಿ ಮುಖ್ಯಮಂತ್ರಿ ಆಗ್ಲಿ. ಬಟ್ ಇದೊಂದು ಹೇಳ್ತಲ್ಲ, ಇದೊಂದು ರಾಜ್ಯದ ರಾಜೀನಾಮೆ ಕೊಟ್ಟ ನಂತರ ಬಹಳ ದೊಡ್ಡ ಅನಾಹುತ ಆಗುವಂತ ರಾಜಕಾರಣ ಸನ್ನಿವೇಶ ಬರ್ತದೆ. ಅದಕ್ಕೆ ಎಲ್ಲಾ ಪಕ್ಷದವರು ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗಿ ನೋಡ್ರಿ. ಅವ್ರು 135 ಸೀಟು, ಆ ಪಕ್ಷ ಯಾರು ಮುಖ್ಯಮಂತ್ರಿ ಅವ್ರ ಪಕ್ಷ ಬಿಟ್ಟರೆ ತಿಳ ಆ ರಾಜ ಹಿತಾಸಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತ ಚರ್ಚೆ ಮಾಡ್ಕೊಂತ ಒಂದು ಮನವಿ ಇದೆ. ನಾವು ನೋಡ್ರಿ 13ರಿಂದ 18 ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದೂ ಅವರು ಕಪ್ಪು ಚುಕ್ಕಿ ಬಂದ್ರಿಕೆಲ್ಲ ಬಂದದೆ. ಆದ್ರೆ 2011ರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಬೇಕು. ಈ ಸಂದರ್ಭ ಹೇಳಕ್ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು.